ಪಿಜಿ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸರ್ಕಾರಕ್ಕೆ ಹಾಗೂ ಬಿಬಿಎಂಪಿ ಅವರಿಗೆ ಒಂದು ಮನವಿಯನ್ನು ನಾವು ಮಾಡ್ಕೊಳ್ಳೋದಿಷ್ಟೇ. ಕಳೆದ ಎರಡು ವರ್ಷಗಳಿಂದ ಕೊರೋನಾ ಸಂಕಷ್ಟದಲ್ಲಿ ಪಿಜಿ ಉದ್ಯಮ ಸಂಪೂರ್ಣವಾಗಿ ಸಂಕಷ್ಟಕ್ಕೀಡಾಗಿತ್ತು. ಇಂತಹ ಸಂದರ್ಭದಲ್ಲಿ ಈ ಮೂರನೇ ಅಲೆ ಕೊರೋನಾ ಅಟ್ಟಹಾಸ ಮತ್ತೆ ಮರುಕಳಿಸಿ ನಮ್ಮನ್ನೆಲ್ಲ ಆತಂಕಕ್ಕೆ ಈಡ್ ಮಾಡಿದೆ. ಇಂತಹ ಸಂದರ್ಭದಲ್ಲಿ ಪಿಜಿಯಲ್ಲಿ ಇರತಕ್ಕಂತವರು ಸುರಕ್ಷಿತವಾಗಿ ಹಾಗೂ ಅವರು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುವಂತೆ ನಾವು ಮಾರ್ಗಸೂಚಿ ಅವರಿಗೆ ನಿರ್ದೇಶನವನ್ನು ಕೂಡ ಈಗಾಗಲೇ ಪಿಜಿ ಮಾಲೀಕರು ಕೊಟ್ಟಿರ್ತಾರೆ. ಇಂತಹ ಸಂದರ್ಭದಲ್ಲಿ ನಾವುಗಳು ಸರ್ಕಾರದ ಗಮನಕ್ಕೆ ತರ್ತಕ್ಕಂತ ವಿಚಾರ ಇಷ್ಟೇ. ಯಾರು ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗದೇ ಇರೋ ರೀತಿಯಲ್ಲಿ ಎಲ್ಲಿ ಪಿಜಿ ನಲ್ಲಿ ಸುರಕ್ಷಿತವಾಗಿರ್ತಾರೋ ಅಲ್ಲೇ ಇರಲಿಕ್ಕೆ ಒಂದು ತಾವುಗಳು ಒಂದು ಸೂಚನೆಯನ್ನು ಕೊಡಬೇಕು. ಅದೇ ರೀತಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಊರುಗಳಿಗೆ ಅವರು ವಾಪಸ್ ಹೋಗ್ತಾರೆ, ಲಾಕ್ಡೌನ್ ಏನಾದರೂ ಆಗ್ಬೋದು ಅಂತಕ್ಕಂತ ಆತಂಕದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಪಿಜಿಗಳಲ್ಲಿ ವಾರಿಯರ್ಸ್ ಕೂಡ ಇದ್ದಾರೆ, ಪಿಜಿಯಲ್ಲಿ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥವ್ರು ಕೂಡ ಇದ್ದಾರೆ. ಪಿಜಿಯಲ್ಲಿ ಸುಮಾರು ಪ್ರತಿನಿತ್ಯ ಕೆಲಸಕ್ಕೆ ಹೋಗುವಂತಹ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಪಿಜಿಯಲ್ಲಿ ತಂಗಿದ್ದಾರೆ. ಇಂಥ ಸಂದರ್ಭದಲ್ಲಿ ತಾವುಗಳು ಬಿಬಿಎಂಪಿ ವತಿಯಿಂದ ಯಾವುದೇ ಆದೇಶವನ್ನು ಮಾಡುವುದಕ್ಕೆ ಮುಂಚಿತವಾಗಿ ಪಿಜಿ ಮಾಲೀಕರ ಒಂದು ಹಿತದೃಷ್ಟಿಯಿಂದ ಮತ್ತು ಪಿಜಿ ವಾಸಿಗಳ ಒಂದು ಹಿತದೃಷ್ಟಿಯಿಂದ ಆ ಸಾಧಕ ಬಾಧಕಗಳನ್ನು ಪರಿಶೀಲನೆ ಮಾಡಿ ಮುಂದಿನ ಒಂದು ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಮಾತನ್ನು ಯಾಕಂದರೆ ಈಗಾಗಲೇ ಪಿಜಿ ಉದ್ಯಮ ಸಂಕಷ್ಟದಲ್ಲಿ ಇದೆ. ಎಷ್ಟೋ ಜನ ಮಾಲೀಕರು ಕಳೆದ ಬಾರಿ ಕ್ಲೋಸ್ ಆಗಿರ್ತಕ್ಕಂಥ ಪಿಜಿಗಳು ಇನ್ನೂ ಕೆಲವು ಓಪನ್ನೇ ಆಗಿಲ್ಲ, ಎಷ್ಟೋ ಪಿಜಿ ಕೊಟ್ಟಿರುವ ಕಟ್ಟಡಗಳು ಖಾಲಿ ಉಳಿದಿವೆ. ಇಂತಹ ಸಂದರ್ಭದಲ್ಲಿ ತಾವುಗಳು ಯಾವುದೇ ಒಂದು ಆದೇಶ ಕೊಡೋದಕ್ಕೂ ಮುಂಚಿತವಾಗಿ ದಯಮಾಡಿ ಪಿಜಿಯ ಒಂದು ಸಾಧಕ ಬಾಧಕಗಳನ್ನು ಗಮನಿಸಬೇಕು. ನಾವು ಕೂಡ ಕೊರೋನಾದ ವಿರುದ್ಧವಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಸನ್ನಿವೇಶಗಳು ಆಗದೇ ಇರೋ ರೀತಿಯಲ್ಲಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ